ನಮಸ್ಕಾರ ಇವತ್ತು ಶಿವಶರಣ ಜೇಡರ ದಾಸಿಮಯ್ಯನವರಿಗೆ ಇವರು ಬಸವಣ್ಣನವರಿಗಿಂತ ಸ್ವಲ್ಪ ಹಿಂದೆ ಇದ್ದ ಶರಣರು ಇವರ ಊರು ಗುಲ್ಬರ್ಗ ಜಿಲ್ಲೆಯ ಮುದುನೂರು ವೃತ್ತಿಯಲ್ಲಿ ನೇಗಿಯನ್ನ ಮಾಡ್ತಿದ್ರು ಮುದನೂರಿನ ರಾಮನಾಥನ ಭಕ್ತ ಜೇಡರ ದಾಸಿಮಯ್ಯ ಇವರ ಹೆಂಡತಿ ದುಗ್ಗಡೆ ದಾಖಲೆಗಳ ಪ್ರಕಾರ ಜೇಡರ ದಾಸಿಮಯ್ಯ ಯಾದಗಿರಿ ಜಿಲ್ಲೆಯ ಮುದುನೀರಿನವರು ಅಲ್ಲಿ ಇವರ ಇಷ್ಟ ದೈವ ಮತ್ತು ವಚನಾಂಕಿತವಾದ ರಾಮನಾಥನ ದೇವಾಲಯದ ಇವರು ಬಸವಣ್ಣನವರಿಗಿಂತ ಸುಮಾರು ಇಪ್ಪತ್ತು ವರ್ಷ ಹಿಂದೆ ಇದ್ದವರು ಅವರ ವಚನಗಳ ಓಲೆ ಕಟ್ಟಿನಲ್ಲಿ ಜೇಡರ ದಾಸಿಮಯ್ಯ ಎಂದಿರುವುದನ್ನು ಸಂಶೋಧಕ ಎಚ್ ದೇವೀರಪ್ಪನವರು ಗುರುತಿಸಾರೆ ಕರ್ನಾಟಕ ಸರ್ಕಾರ ಹೊರತಂದಿರುವ ಸಮಗ್ರ ವಚನ ಸಂಪುಟ ಭಾಗ ಎರಡು ಇದರಲ್ಲಿ ನೂರ ಎಪ್ಪತ್ತಾರು ವಚನಗಳನ್ನು ಜೇಡರ ದಾಸಿಮಯ್ಯನ ವಚನಗಳು ಎನ್ನುವ ಶೀರ್ಷಿಕೆಯಡಿಯಲ್ಲಿ ಪ್ರಕಟಿಸಿದ ಅವರ ವಚನವೊಂದರಲ್ಲಿ ಜೇಡರ ಅಥವಾ ನೇಗ್ ಕಾಯಕಕ್ಕೆ ಸಂಬಂಧಿಸಿದ ಉಂಕೆ ಸರಿಗೆ ಅಣಿಯೇಳು ಲಾಳೀಯ ಮುಳ್ಳು ಮುಂತಾದ ವೃತ್ತಿ ಸಂಬಂಧಿತ ಪದಗಳು ಬಳಕೆಯಾಗಿರುವುದು ಅವರು ನೇಗೆ ಕಾಯಕ ಮಾಡ್ತಿದ್ರು ಅನ್ನುವುದನ್ನು ದೃಢಪಡಿಸ್ತಾವ ಬಸವಣ್ಣನವರು ದಾಸಿಮಯ್ಯ ದುಗ್ಗಳೆಯರ ಅನುಪಮ ದಾಂಪತ್ಯವನ್ನು ಕೊಂಡಾಡ್ತಾ ಸತಿಪತಿಗಳೊಂದಾದ ಭಕ್ತಿ ಹಿತವಾಗಿಪ್ಪುದು ಶಿವಂಗೆ ಅಂತಂದಾರ ಒಂದು ವಚನದೊಳಗ ದಾಸ ದುಗ್ಗಳೆಯಂತೆ ನಂಬಿಕೆಗೆ ಅರ್ಹನಾದಲ್ಲಿ ಶಿವನು ಅಂತಹ ಭಕ್ತನಿಗೆ ತನ್ನನ್ನೇ ಅರ್ಪಿಸಿಕೊಳ್ಳುವನು ಅಂತೂ ಅಂದಾರ ಜೇಡರ ದಾಸಿಮಯ್ಯನಿಗೆ ಅನುರೂಪಳಾದ ಪತ್ನಿ ಸುಗ್ಗಳೆ ಅಥವಾ ದುಗ್ಗಳೆ ಅವಳ ಕೈ ಹಿಡಿದು ಬದುಕಿದೆನೆನ್ನುವ ಕೃತಾರ್ಥ ಭಾವ ಅವನದು ಅವನು ತನ್ನ ಒಂದು ವಚನದಲ್ಲಿ ಬಂದುದ ನರಿದು ಬಳಸುವಳು ಬಂದುದ ಪರಿಣಾಮಿಸುವಳು ಬಂದು ಬಳಗವ ಮರಸುವಳು ದುಗ್ಗಳೆಯ ತಂದು ಬದುಕಿದೆನು ಕಾಣಾ ರಾಮನಾಥ ಅಂತ ಹೃದಯ ತುಂಬಿ ಪತ್ನಿಯ ಗುಣಗಾನ ಮಾಡ್ತಾರ ಜೇಡರ ದಾಸಿಮಯ್ಯ ಇವರು ಜಾತಿಯಲ್ಲಿ ಉತ್ತಮರಲ್ಲ ಆದರೂ ಅವರು ಮುದನೂರಿನ ರಾಮನಾಥನ ಪರಮ ಭಕ್ತ ಆಗಿದ್ರು ಅಂತ ಹೇಳಿದೆ ಒಂದ್ಸಲ ದೇವಾಲಯದೊಳಗ ರಾಮನಾಥನನ್ನು ಭಕ್ತಿಯಿಂದ ಪೂಜೆ ಮಾಡ್ತಿರ್ಬೇಕಾದ್ರೆ ಅದನ್ನು ನೋಡಿ ಸಹಿಸಲಾಗದ ಕೆಲ ಬ್ರಾಹ್ಮಣರು ಅವರನ್ನು ದೇವಾಲಯದಿಂದ ಹೊರಗೆ ಹಾಕ್ತಾರೆ ಅವಾಗ ರಾಮನಾಥ ಮೂರು ದಿವಸ ದೇವಸ್ಥಾನಕ್ಕೆ ಬರುವುದಿಲ್ಲಂತ ಆ ಬಾಗಿಲು ತೆಗಿಯುವುದೇ ಇಲ್ಲಂತ ಬ್ರಾಹ್ಮಣರು ಎಷ್ಟು ಪ್ರಯತ್ನ ಮಾಡಿದ್ರು ಬಾಗಿಲು ತೆಗಿಲಕ್ಕಾಗೋದಿಲ್ಲ ಅಂತ ಅವಾಗ ಅವರಿಗೆ ತಮ್ಮ ತಪ್ಪಿನ ಅರಿವಾಗಿ ಮತ್ತೆ ದಾಸಿಮಯ್ಯನ ಬಳಿ ಹೋಗಿ ಕ್ಷಮೆ ಕೇಳಿದಾಗ ದಾಸಿಮಯ್ಯನವರು ಬಂದು ದೇವರ ದಾಸಿಮಯ್ಯ ರಾಮನಾಥನನ್ನು ಸ್ತುತಿಸಲು ದೇವಾಲಯದ ಬಾಗಿಲು ತೆರೆದುಕೊಂಡವು ಅಂತ ಒಂದು ಪವಾಡದ ಕತೆಯನ್ನು ಅಂಬಿಗರ ಚೌಡಯ್ಯನವರ ವಚನದಲ್ಲಿ ನಾವು ನೋಡ್ಲಿಕ್ಕೆ ಸಿಗ್ತದೆ ಜೇಡರ ದಾಸಿಮಯ್ಯ ಸದ್ಯಕ್ಕೆ ಕನ್ನಡದ ಆದ್ಯ ವಚನಕಾರ ಬಸವಣ್ಣನವರ ಅನೇಕ ವಚನಗಳ ಮೇಲೆ ಇವರ ವಚನಗಳ ಪ್ರಭಾವ ಆಗ್ಯದ ಇವರ ವಚನಗಳ ಮುಖ್ಯ ಗುಣ ಸಂಕ್ಷಿಪ್ತತೆ ಸರಳತೆ ಹಾಗೂ ಅರ್ಥ ಪ್ರಚುರತೆ ತನ್ನ ವಚನಗಳಲ್ಲಿನ ಸಾಹಿತ್ಯಿಕ ಗುಣ ಹಾಗೂ ಮೌಲ್ಯಗಳಿಂದಾಗಿ ತನ್ನ ಕಾಲದ ವಚನ ಸಾಹಿತ್ಯಕ್ಕೆ ಹೊಸ ಅಭಿವ್ಯಕ್ತಿ ವಿಧಾನವನ್ನು ತಾಜಾತನದಿಂದ ಕೂಡಿದ ವಿಚಾರ ಪ್ರಣಾಲಿಯನ್ನು ಜನವಾಣಿ ಹಾಗೂ ದೇಸಿ ಛಂದಸ್ಸಿಗೆ ಜೀವಶಕ್ತಿಯನ್ನೂ ಪರಿಚಯಿಸಿದವರು ಜೇಡರದಾಸಿಮಯ್ಯ ಶ್ರೇಷ್ಠ ಚಿಂತಕನು ಅನುಭಾವಿಯೂ ಆಗಿ ತನ್ನ ವಿಶಿಷ್ಟ ಗುಣದಿಂದ ತನ್ನ ಮುಂದಿನವರೆಗೆ ಮಾರ್ಗದರ್ಶಿಯೂ ಆಗಿ ಕಾಣಿಸಿಕೊಂಡಿರುವರು ಅವರು ಬಸವಣ್ಣನವರಿಗಿಂತ ಹಿಂದೆ ವರ್ಣಾಶ್ರಮ ಧರ್ಮ ಪದ್ಧತಿಯನ್ನು ಟೀಕಿಸಿದವರು ಅವರು ತನ್ನ ಒಂದು ವಚನದಲ್ಲಿ ಸಾಮಾಜಿಕ ನಿಷಿದ್ಧವಾದ ಹೊಲೆಯರ ಬಾವಿಯ ಪ್ರಸ್ತಾಪ ಮಾಡ್ತಾರ ಸಾಮಾಜಿಕ ವ್ಯವಸ್ಥೆಯಲ್ಲಿ ಉತ್ತಮರು ಬಳಸುವ ಬಾವಿ ಅಂತ್ಯಜರು ಬಳಸುವ ಬಾವಿ ಎಂಬ ಭೇದ ಇದ್ದದ್ದನ್ನು ವಿಡಂಬಿಸ್ತಾರ ಅಂತ್ಯಜರ ಬಾವಿಗೆ ಎಲುಬು ನೇತು ಹಾಕುವ ಮೂಲಕ ಸಾಂಕೇತಿಕವಾಗಿ ಉತ್ತಮರು ಆ ಬಾವಿಯಲ್ಲಿನ ನೀರನ್ನು ಬಳಸಬಾರ್ದು ಅಂತ ಎಚ್ಚರಿಸುವ ಅವರ ಕ್ರೌರ್ಯವನ್ನು ಠೀಕಿಸ್ತಾರ ಮನುಷ್ಯನ್ ಬಾಯಿಯೊಳಗೆ ಪ್ರಕೃತಿ ನಿರ್ಮಿತ ಹಲ್ಲುಗಳ ಜೋಡಣೆ ಅದ ಇಂಥ ಎಲುಬುಗಳಿಂದ ಕೂಡಿದ ಬಾಯಿಯೊಳಗ ಉತ್ತಮರು ಪ್ರೀತಿ ಮಾತುಗಳನ್ನೇ ಆಡಲ್ಲ ನೀವೆಂಥ ಉತ್ತಮರಾಗ್ತೀರಿ ಅಂತ ಪ್ರಶ್ನೆ ಮಾಡ್ತಾರೆ ಮಡದಿಯ ಪ್ರಾಣಕ್ಕೆ ಮೊಲೆಮುಡಿ ಇದ್ದಿತ್ತೇ ಒಡೆಯನ ಪ್ರಾಣಕ್ಕೆ ಇದ್ದಿತ್ತೇ ಯಜ್ಞೋಪವೀತ ಕಡೆಯಲ್ಲಿದ್ದ ಅಂತ್ಯಜನು ಹಿಡಿದಿದ್ದನ್ನೇ ಹಿಡಿಗೋಲ ಎನ್ನುವ ಪ್ರಖರ ವೈಚಾರಿಕ ಚಿಂತನೆಯು ಸಾಮಾಜಿಕ ಆಚರಣೆಯಾದ ವರ್ಣಾಶ್ರಮ ಧರ್ಮವನ್ನು ಕಟುವಾಗಿ ಟೀಕಿಸ್ತದೆ ದಾಸಿಮಯ್ಯ ಬರೀ ಒಬ್ಬ ಸಾಮಾನ್ಯನೇ ಕಾರಣ ಆಗಿರಲಿಲ್ಲ ಅವರ ವಚನಗಳಲ್ಲಿ ವರ್ತಮಾನದ ಬದುಕು ಅದರ ಸಂಕೀರ್ಣತೆ ವೈವಿಧ್ಯತೆ ಅನುಭವದ ಕಣ್ಣು ಕಾಣಬಹುದಾದ ಬದುಕಿನ ಸೂಕ್ಷ್ಮಗಳು ತನ್ನ ಸುತ್ತನ ಜನರ ನಡವ ನಡಾವಳಿಗಳು ಮೌಢ್ಯಗಳು ವೈಪರೀತ್ಯಗಳು ಹಾಸು ಹೊಸಾಗ ಹೊಕ್ಕಾಗ್ಯ ಪುಟ್ಟ ಪುಟ್ಟ ಮಾತುಗಳಲ್ಲಿ ಹಿರಿಧರ್ಥವನ್ನು ತುಂಬುವ ದಾಸಿಮಯ್ಯನವರ ವಚನಗಳು ವಚನ ಸಾಹಿತ್ಯದ ಗರ್ಭಗುಡಿಯ ಸರಳ ಸುಂದರ ಶ್ರೀಮೂರ್ತಿಗಳಾಗ್ಯಾವ ಅವರು ತಮ್ಮ ಕಾಲದಲ್ಲಿ ಹೊಸದಾಗಿ ರೂಪುಗೊಳ್ಳುತ್ತಿದ್ದ ಲಿಂಗಾಯತ ತಾತ್ವಿಕಾಂಶಗಳನ್ನು ತನ್ನ ವಚನಗಳಲ್ಲಿ ಹೇಳ ಹೊರಟಿಲ್ಲ ಅವರು ತನ್ನ ಕಾಲದ ಸಾಮಾಜಿಕ ವೈರುಧ್ಯಗಳಿಗೆ ಬಾಯಿಯಾಗ್ಯಾರ ತನ್ನದೇ ಆದ ಸ್ವತಂತ್ರ ವಿಚಾರಧಾರೆಗಳ ಮೂಲಕ ಸಾಮಾಜಿಕ ಸ್ಥಿತ್ಯಂತರಗಳಿಗೆ ಪರಿಹಾರ ಕಾಣಿಸಾರ ಅವರ ವಚನಗಳಲ್ಲಿನ ನಿರ್ಭೀತ ಅಭಿವ್ಯಕ್ತಿ ಕ್ರಮ ಅವರೊಬ್ಬ ಆ ಕಾಲದ ಶ್ರೇಷ್ಠ ಸಮಾಜ ಸುಧಾರಕ ಎನ್ನುವಂತೆ ಬಿಂಬಿಸದ ಅವರಂತೆ ಸ್ವತಂತ್ರವಾಗಿ ಚಿಂತಿಸುವವರು ಅವರ ಸಮಕಾಲೀನವರಾಗಿರಬಹುದು ಅಥವಾ ಸ್ವಲ್ಪ ಹಿಂದೆ ಇದ್ದವರಾಗಿರಬಹುದು ಅಂತಹ ಶರಣರ ಸುಳ್ನುಡಿಯನ್ನ ಗಳಿಗೆ ಇತ್ತಡೆ ನಿನ್ನ ನಿತ್ಯ ಕಾಣಾ ರಾಮನಾಥ ಎನ್ನುವ ಅವರ ಮಾತಿನಲ್ಲಿ ಅಪಾರವಾದ ಗೌರವವನ್ನು ನಾವು ಗುರುತಿಸಬಹುದು ಜೇಡರ ದಾಸಿಮಯ್ಯ ಒಬ್ಬ ನೇಕಾರನಷ್ಟೇ ಅಲ್ಲ ಭವ್ಯ ಸಾಂಸ್ಕೃತಿಕ ಪರಂಪರೆಯೊಂದರ ಹರಿಕಾರ ಆದ್ಯ ವಚನಕಾರನಾದ ಜೇಡರ ದಾಸಿಮಯ್ಯನವರು ತಮ್ಮ ವಚನಗಳ ಸಾಹಿತ್ಯಿಕ ಗುಣ ಹಾಗೂ ಮೌಲ್ಯಗಳಿಂದಾಗಿ ಬಸವ ಪೂರ್ವದ ಶ್ರೇಷ್ಠ ವಚನಕಾರರಾಗ್ಯಾರ ನೇಕಾರನಾಗಿ ಅವರದು ಸಂತೃಪ್ತಿ ಸಮಾಧಾನದ ಬದುಕು ಅಂಬಲಿ ಹಳೆಯಾಗಿ ತುಂಬೆಯ ಮೇಲೋಗರವಾಗಿ ಉಂಬಸದು ಭಕ್ತನ ಮನೆಯಾಗಿ ಲೋಕದ ಢಂಭಕರ ಮನೆ ಬೇಡ ರಾಮನಾಥ ಇಂದಿಗೆಂತು ನಾಳೆಗೆಂತೆ ಚಿಂತಿಸಲೇಕೆ ತಂದಿಕ್ಕುವ ಶಿವಂಗೆ ಬಡತನವೇ ರಾಮನಾಥ ಇರುಹೆಯ ತೆರನೇನು ನೆರೆಚಲವಿಲ್ಲದೆ ಮಾಡುವವನ ಭಕ್ತಿ ಇರುಹೆಯಿಂದ ಕರ ಕಷ್ಟ ಕಾಣ ರಾಮನಾಥ ಎಂಜಲ ತಿಂಬರೆ ಅಂಜದೆ ಅಳುಕದೆ ತಿನ್ನಬೇಕು ಅಂಜುತ ಅಳುಕುತ ತಿಂದರೆ ಅದು ನಂಜಿನಂತಕ್ಕು ಕಾಣ ರಾಮನಾಥ ಸತ್ಯದ ನುಡಿ ತೀರ್ಥ ಭಕ್ತಿಯ ನಡೆ ತೀರ್ಥ ಮುಕ್ತಿಯ ಪ್ರಸಂಗ ಉಳ್ಳಡೆ ತೀರ್ಥ ನದಿ ಎತ್ತಣ ತೀರ್ಥ ರಾಮನಾಥ ಹೆಂಬೇಡಿಗೆ ಹಿಡಿಯಬಹುದೇ ಹೇಳಿಗೆಯೊಳಗವನ ಹಾವ ತೊರೆಯಬಹುದೇ ಹೊನ್ನು ಹೆಣ್ಣು ಮನ್ನ ನಿನ್ನ ನರಿಯದ ನರ ಗುರಿಗಳಿಗೆ ರಾಮನಾಥ ಇಂತಹ ಅರ್ಥಪೂರ್ಣ ಸಾಲುಗಳು ದಾಸಿಮಯ್ಯನವರ ವಚನಗಳಲ್ಲಿ ನಾವು ಕಾಣ್ಲಿಕ್ಕೆ ಸಿಗ್ತಾವ ಶರಣು ಶರಣ